ನಮಸ್ಕಾರ ಸ್ನೇಹಿತರೆ, ಡಾಕ್ಟರ್ ರಾಜ್ ಕನ್ನಡಿಗರ ಎದೆ ಬಡಿತದ ಸದ್ದು, ಕನ್ನಡಿಗರ ಉಸಿರು, ಕನ್ನಡ ಕಲಾರಸಿಕರ ಹೃದಯ ಸಾಮ್ರಾಜ್ಯದ ಅಧಿಪತಿ ರಾಜ್ಕುಮಾರ್ ಅಂದ್ರೆ ಬರೀ ಹೆಸರಲ್ಲ, ಅದೊಂದು ಶಕ್ತಿ. ಅದು ಕನ್ನಡದ ಪ್ರತಿಧ್ವನಿ, ಕನ್ನಡಿಗರಿಗಾಗಿ, ಕನ್ನಡಿಗರಿಂದ ಕನ್ನಡಕ್ಕಾಗಿ ಬಾಳಿ ಬದುಕಿದ ಮೇರುನಟ, ಹೆಮ್ಮೆಯ ಕನ್ನಡಿಗ. ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್ ಹೀಗೆಂದರೆ ಬಹುತೇಕರಿಗೆ ತಿಳಿಯಕ್ಕಿಲ್ಲ. ಯಾಕೆಂದ್ರೆ ಚಾಮರಾಜನಗರದ ಸಿಂಗಾನಲ್ಲೂರು ಎಂಬ ಕುಗ್ರಾಮದ ಪುಟ್ಟ ಬಾಲಕ ಮುತ್ತುರಾಜನನ್ನು ಎದೆಗಾನಿಸಿಕೊಂಡು ಡಾಕ್ಟರ್ ರಾಜ್ಕುಮಾರ್ ನನ್ನಾಗಿ ಮಾಡಿದ್ದು ಇದೇ ಅಭಿಮಾನಿ ದೇವರುಗಳು. ಬಡತನ ಅನಕ್ಷರಸ್ಥ ಕುಟುಂಬದಲ್ಲಿ ಜನಿಸಿದ ಡಾಕ್ಟರ್ ರಾಜ್ ಓದಿದ್ದು 4ನೇ ಕ್ಲಾಸ್, ಆದರೆ ಸಾಧನೆ ಮಾತ್ರ ಶಿಖರದಷ್ಟು. ಬಹುಶಃ ಸ್ಯಾಂಡಲ್ವುಡ್ ಒಂದೇ ಅಲ್ಲ, ಭಾರತೀಯ ಚಿತ್ರರಂಗ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ರಾಜ್ಕುಮಾರ್ ಅವರಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಎಂದರೆ ಅತಿಶಯೋಕ್ತಿ ಏನಲ್ಲ. ರಾಜ್ಗೆ ರಾಜ್ ಒಬ್ಬರೇ ಸರಿಸಾಟಿ. ಬೇಡರ ಕಣ್ಣಪ್ಪನಿಂದ ಶುರುವಾದ ರಾಜ್ ಸಿನಿ ಪಯಣ ತಡೆ ಇಲ್ಲದೆ ಸಾಗಿತ್ತು. ಬೇಡರ ಕಣ್ಣಪ್ಪನಿಂದ ಶಬ್ದವೇದಿವರೆಗೂ ರಾಜ್ ಮುಟ್ಟಿದ್ದೆಲ್ಲವೂ ಚಿನ್ನ, ಅಭಿನಯಿಸಿದ್ದೆಲ್ಲವೂ ಚೆನ್ನ. ಆಡು ಮುಟ್ಟದ ಸೊಪ್ಪಿಲ್ಲ, ರಾಜ್ ಅಭಿನಯಿಸದ ಪಾತ್ರವಿಲ್ಲ ಅನ್ನೋದು ಇಡೀ ಭಾರತೀಯ ಚಿತ್ರರಂಗಕ್ಕೆ ಗೊತ್ತಿರೋ ವಿಚಾರ. ಈ ಕಾಲದ ನಟರು ಅಣ್ಣಾವ್ರಿಂದ ಕಲಿಯಬೇಕಿರೋ ವಿಚಾರ ಸಾಕಷ್ಟಿವೆ. ಅದರಲ್ಲಿ ಒಂದು ವಿಚಾರವನ್ನು ನಾವು ಹೇಳಿದ್ದೇವೆ. ಡಾಕ್ಟರ್ ರಾಜ್ಕುಮಾರ್ ಕದ್ದು ಮುಚ್ಚಿ ಪ್ರತಿದಿನ 3 ಸಿಗರೇಟ್ ಸೇದುತ್ತಿದ್ದರು, ಅದು ಕೂಡ ಯಾರು ಇಲ್ಲದಿದ್ದಾಗ. ಹೀಗೆ ಒಮ್ಮೆ ಸೆಟ್ನಲ್ಲಿ ಯಾರು ಇಲ್ಲದ ವೇಳೆ ಮರೆಯಲ್ಲಿ ನಿಂತು ಡಾಕ್ಟರ್ ರಾಜ್ಕುಮಾರ್ ಸಿಗರೇಟ್ ಸೇದುತ್ತಿದ್ದರು. ಆಗ ಅಲ್ಲೇ ಕೆಲಸ ಮಾಡುತ್ತಿದ್ದ ಲೈಟ್ ಬಾಯ್ ಡಾಕ್ಟರ್ ರಾಜ್ಕುಮಾರ್ ಸಿಗರೇಟ್ ಸೇದುತ್ತಿದ್ದನ್ನು ನೋಡಿ ತಮ್ಮ ಮುಖವನ್ನ ಒಂಥರ ಮಾಡಿಕೊಂಡ್ರು. ಇದನ್ನು ಕಂಡ ರಾಜ್ಕುಮಾರ್ ಬೇಸರವಾಯಿತು. ನಮ್ಮನ್ನು ಎಲ್ಲರೂ ಆದರ್ಶವಾಗಿ ನೋಡ್ತಾರೆ, ಅಂತವರ ಮುಂದೆ ನಾನು ಸಿಗರೇಟ್ ಸೇದಿದರೆ ಯಾವ ಸಂದೇಶ ಕೊಟ್ಟಂತಾಗುತ್ತೆ ಅಂದುಕೊಂಡರು ರಾಜ್. ಅದೇ ಕೊನೆ, ಅದಾದ ಮೇಲೆ ಅಣ್ಣವರು ಎಂದಿಗೂ ಸಿಗರೇಟ್ ಸೇದಲಿಲ್ಲ. ಈಗ್ಯಾಕೆ ಈ ವಿಚಾರ ಅಂದ್ರೆ, ಕೊಲೆ ಆರೋಪದ ಮೇಲೆ ಅರೆಸ್ಟ್ ಆಗಿರುವ ನಟರೊಬ್ಬರು ಜನರಿಗೆ ಯಾವ ರೀತಿ ಆದರ್ಶ ತೋರುತ್ತಿದ್ದಾರೆ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ಕೆಲ ಅಭಿಮಾನಿಗಳು ಡಾಕ್ಟರ್ ರಾಜ್ಕುಮಾರ್ ನಿರ್ಮಾಪಕರನ್ನು ದೇವರು ಎನ್ನುತ್ತಿದ್ದರು, ಆದರೆ ಈ ನಟ ನಿರ್ಮಾಪಕರನ್ನು ತಗಡು ಎಂದು ಕರೆದಿದ್ದಾರೆ. ಎಲ್ಲಿಯ ಅಣ್ಣ ಅವರು, ಎಲ್ಲಿಯ ಈ ನಟ ಅಂತ ಮಾತನಾಡುತ್ತಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.